ಇನ್ನೇನು ಬೆಳೆ ಇದೆ ಸರ್? ಇದು ಕಾಫಿ, ಇದು ಸಿಲ್ವರ್ ಸರ್, ನಮಗೆ ಉಪ ಬೆಳೆ ಅಂತ. ಉಪ ಬೆಳೆ, ಉಪ ಬೆಳೆ ಅಂತಂದಾಗ ನಮಗೆ ಈ ರೈತರದು ರೈತರ ಪಾಲಿಗೆ ಒಂಥರ ಒಂದು ಆರ್ಥಿಕ ಪರಿಸ್ಥಿತಿ ಅಂತಂದಾಗ ನಾವು ಈ ಸಿಲ್ವರ್ ಬೆಳೆ ಯಾವ ರೀತಿ ಅಂತಂದಾಗ ಇದು ನಾವು ಮದುವೆ ಮಕ್ಕಳ ಮದುವೆ ಇರ್ತದೆ ಮತ್ತೆ ಶಿಕ್ಷಣ ಇರ್ತದೆ ಸರ್, ಒಂಥರ ಫಿಕ್ಸ್ ಡಿಪಾಸಿಟ್ ಅಂತ ಕರಿಬಹುದು. ಹೌದು, ಅದು 20 ವರ್ಷ ಬೇಕು ಸರ್, ಇದು 20 ವರ್ಷ ಬೇಕು. ಇದು ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಇದು ನಾವು ತೋಟದ ಮಧ್ಯಭಾಗದಲ್ಲಿ ಇದು ನಡೋದ್ರಿಂದ ಇದರ ಎಲೆ ನೀವು ನೋಡಿರ್ಬೋದು, ಇದು ಫೈಬರ್ ರೀತಿ ಇರ್ತದೆ. ಇದು ನಮ್ಗೆ ಈಗ ಕಾಫಿ ಸಂಶೋಧನಾ ಮಂಡಳಿ ಏನ್ ಹೇಳ್ತದೆ ಅಂತಂದ್ರೆ ನೀವು ಕಾಫಿಯ ಈ ಸಿಲ್ವರ್ ಗಿಡಗಳನ್ನ ಮಧ್ಯಭಾಗದಲ್ಲಿ ನಡ್ಕೂಡ್ದು ಅಂತ. ನಡ್ಕೂಡ್ದು ನಡ್ಕೂಡ್ದು ಕಾರಣ ಇದ್ರ ಮೇಲೆ ಈ ರೀತಿ ಬೀಳ್ತದೆ ನೋಡಿ, ಹಿಂಗ್ ಬಿದ್ದಾಗ ಇಲ್ಲಿ ಕೊಳೆ ರೋಗ ಬರ್ತದೆ. ಕೊಳೆ ರೋಗ ಇದೇನಾ ಇಲ್ಲಿ ನೋಡಿ? ಇದೆ ಇದೆ ಇದೆ. ಅಂದ್ರೆ ಈ ತರ ಈ ರೀತಿ ಬಂದಾಗ ನೋಡಿ, ಇದು ನೋಡಿ ಒಂಥರ ಇದಾಗಿದೆಲ್ಲ, ಇದು ರೆಕ್ಕೆ ಬರರು ಅಂತ ಹೇಳ್ತೀವಿ. ಇದು ಏನಾಗುತ್ತೆ, ಇದನ್ನ ಈ ಸಿಲ್ವ ಬೇರೆ ಯಾವುದೇ ಸೊಪ್ಪುಗಳು ನಮ್ಗೆ ಗೊಬ್ಬರ ಆಗತ್ತೆ, ಇದು ಗೊಬ್ಬರ ಆಗೋದಿಲ್ಲ, ಗೊಬ್ಬರ ಅಲ್ಲೇ ಉಳ್ಕೊಳ್ತದೆ ಫೈಬರ್ ಆಗಿ. ಹಾಗಾಗಿ ನಾವು ತೋಟದ ಒಳಗೆ ಅದನ್ನ ನಡೋದನ್ನ ನಿಲ್ಸಿಬಿಟ್ಟಿದೀವಿ. ರಸ್ತೆ ಎಲ್ಲಿ ಬರ್ತದೆ ನಮ್ಮ ತೋಟದ ರಸ್ತೆಗಳು, ಆ ರಸ್ತೆಯಲ್ಲೇ ನಾವು ಎಲ್ಲಿ ಬೇಕು ಅಂದ್ರಲ್ಲಿ ಹಾಕಿದೀವಿ. ಆದ್ರೆ ಇದು ಏನು ಅಂತಂದ್ರೆ ನಾವು 20 ವರ್ಷ ಬೇಕು, 20 ವರ್ಷದಲ್ಲಿ ನಮ್ಗೆ ಕೊಡುವಾಗ ಏನಾದ್ರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ಇನ್ನೊಂದು ವೆಹಿಕಲ್ ತಗೊಳ್ಳೋದಿರ್ಬೋದು, ಮನೆ ಕಟ್ಟೋದು ಏನಾದ್ರೂ ಒಂದು ನಮ್ಗೆ ಸ್ವಲ್ಪ. ಸರ್, ಇವಾಗ ಇನ್ನೊಂದು ಡೌಟ್ ಏನಂದ್ರೆ, ಇವಾಗ ರೋಡ್ ಸೈಡ್ ನಟ್ಟಿದ್ದೀರಾ? ಹೌದು. ಬಟ್ ಅದ್ರದ್ದು ಎಲೆಗಳು ಇದ್ರ ಮೇಲೆ ಬಿದ್ದಿದೆ. ಇವಾಗ ಇದಕ್ಕೆ ಕಳೆ ರೋಗ ಬಂದ್ರೆ ಗಿಡದಿಂದ ಗಿಡಕ್ಕೆ ಹಬ್ಬಲ್ವಾ? ಆಗುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ? ಅಲ್ಲ, ಅದಕ್ಕೆ ನಾವು ಅದಕ್ಕಿರುವಂತ ಮದ್ದುಗಳು ನಮ್ಮ ಹತ್ರ ಇದೆ, ಮದ್ದುಗಳಿದೆ, ಅದಿದೆ. ಅದಕ್ಕೆಲ್ಲ ನಾವು ಕೃಷಿ ಇಲಾಖೆಯಿಂದ ಎಲ್ಲ ತರಿಸ್ಕೊಂಡು ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಲೇಬೇಕಾಗುತ್ತೆ. ಓಕೆ, ಅದೇ ಖರ್ಚು ನಿರ್ವಹಣೆ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ನಾವೀಗ ಆಲ್ಮೋಸ್ಟ್ ಆಲ್ ಇಲ್ಲಿ ದೊಡ್ಡ ಸಿಲ್ವರ್ ಮರಗಳನ್ನೆಲ್ಲ ಕಡಿದು ಸಣ್ಣ ಮರಗಳನ್ನ ಮಾತ್ರ ಇಟ್ಟಿದ್ದೀವಿ. ಓಕೆ, ಹಾಗಾಗಿ ಈಗ ನಾವು ಮಧ್ಯಭಾಗದಲ್ಲಿ ಯಾವುದು ಹಾಕ್ಲಿಲ್ಲ. ಮಧ್ಯಭಾಗದಲ್ಲಿ ನಾವು ಹೆಚ್ಚಾಗಿ ಮರಗಳನ್ನ ನೀವು ನೋಡ್ತಿರಬಹುದು, ಶೇಡ್ ಇದಕ್ಕೆ ತುಂಬಾ ಶೇಡ್ ಕಡಿಮೆ ಇರಬೇಕು. ಓಕೆ ಓಕೆ, ಅದು ರೋಬಸ್ಟಕ್ಕೆ ಶೇಡ್ ಕಡಿಮೆ ಇರಬೇಕು, ಅರಬಿಕ್ಕೆ ಶೇಡ್ ಜಾಸ್ತಿ ಬೇಕು, 70% ಇರಬೇಕು. ಓಕೆ, ಅಂದ್ರೆ ನೆರಳು ನೆರಳು ಇರಬೇಕು. ನೆರಳು ಅರಬಿಕ್ಕಿದ್ದಾಗ ಚೆನ್ನಾಗಿರ್ತದೆ, ರೋಬಸ್ಟಕ್ಕೆ ಅದು ತದ್ವಿರೋಧ. ಓಕೆ ಓಕೆ ಓಕೆ, ಸೊ ಇದು ಎರಡನ್ನೂ ಕೂಡ ನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತಂದಾಗ ಇಲ್ಲ, ನಾವು ರೋಬಸ್ಟ್ ಹಾಕಿದ್ವಿ ಅದು ಹಾಕಿದ್ವಿ, ಅದಕ್ಕೆ ನಾವು 50% ನೆರಳು ಬಿಟ್ಟಿದ್ದೀವಿ. ಓಕೆ ಓಕೆ, ಯಾಕಂದ್ರೆ ನೆರಳು ಹೆಚ್ಚು ಇರಬಾರ್ದು, ಕಡಿಮೆನೂ ಆಗಬಾರ್ದು, ಅದಕ್ಕಾಗಿ ನಾವು ಆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ಸರ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಸರ್? ಈಗ ನಿಮ್ಗೆ ಇಲ್ಲಿ ನೋಡಿ, ಇದು ಈಗ ನಾವು ಈ ರೀಸೆಂಟ್ ಆಗಿ ಹಾಕಿರೋದೊಂದು 2 ವರ್ಷದ ಬಳ್ಳಿ ಇದೆ. 2 ವರ್ಷದ ಬಳ್ಳಿ ನೀವು ನೋಡಬಹುದು, 2.5 ವರ್ಷ ಆಗಿರೋದಕ್ಕೆ. 2.5 ವರ್ಷ ಆಯ್ತು. ಓಕೆ, 3ನೇ ವರ್ಷಕ್ಕೆ ನಮ್ಗೆ ಫಸಲ್ ಬಂದಿದೆ, ಚೆನ್ನಾಗಿ ಕಾಣ್ತಾ ಇದೆ ಸರ್. ಆದ್ರೆ ನೀವು ಹೇಳಿದಾಗ ಫುಲ್ ಬಳ್ಳಿಯಲ್ಲಿ ಕೇರಳದಿಂದ ತಕೊಂಬಂದಿದ್ದು ಸರ್, ಅದು ಟ್ರಯಲ್ ಮಾಡುವಂತ. ಓಕೆ, ಅದು ಇಲ್ಲಿಗೆ ಸಕ್ಸಸ್ಫುಲ್ ಆಯ್ತು. ಇದೇನೋ ನೋಡಿ, ಈ ಬಳ್ಳಿ ಚೆನ್ನಾಗಿತ್ತು ನಮ್ಗೆ ವರ್ಷ ವರ್ಷ, ಸ್ವಲ್ಪ ಏನೋ ಕಾಯಿಲೆ ಬಂದಿದೆ, ಅದು ನಾವು ಅದನ್ನ ಮಂಕಾಗಿದ್ದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಮಾಡ್ತೀವಿ. ಮಾಡ್ತೀರಾ? ನಮ್ಮಲ್ಲಿ ಅದಕ್ಕೆ ಇರುವಂತ ಕೆಲಸಗಾರರು ಇದ್ದಾರೆ, ಆ ಟ್ರೀಟ್ಮೆಂಟ್ ಮಾಡ್ಕೊಂಡು ಅದನ್ನ ಡೆವಲಪ್ ಮಾಡೋದು ಕೆಲಸ ಇದೆ. 17 ಎಕರೆ ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ, ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಇರ್ತಾರೆ, ಎಲ್ಲ ಇದ್ದಾರೆ ಸರ್. ಅದಕ್ಕೆ ಸ್ಪೆಷಲಿಸ್ಟ್ ಅಂತಂದ್ರೆ, ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಗೆ ಯಾವೆಲ್ಲ ಡಾಕ್ಟರ್ಸ್ ಇರ್ತಾರೆ, ಕಣ್ಣಿನ ಡಾಕ್ಟರ್, ಅಲ್ಲಿನ ಡಾಕ್ಟರ್, ಹಂಗೆ ನಮ್ಮಲ್ಲಿ ಎಲ್ಲ ಇರಿಗೇಷನ್ ಸಿಸ್ಟಮ್ಗೆ ಒಬ್ರು ಇರ್ತಾರೆ, ಅವ್ರಿಗೆ ನೀರಿನ ನಿರ್ವಹಣೆ ಯಾವ ರೀತಿ ಇರ್ತದೆ ಗೊತ್ತಿರ್ತದೆ, ಬೋರಲ್ ನೋಡೋದು, ಗೊಬ್ಬರ ಹಾಕುವಂಥದ್ದು, ಪ್ರತಿ ಒಂದಕ್ಕೂ ಆ ಸ್ಪೆಷಲಿಸ್ಟ್ಗಳು ಎಲ್ಲಾ ತೋಟದಲ್ಲಿ, ಈ ತೋಟದಲ್ಲಿ ಅಂತಲ್ಲ, ಎಲ್ಲಾ ತೋಟದಲ್ಲಿ, ಎಲ್ಲಾ ತೋಟದಲ್ಲಿ ಕಾಫಿ ಬೆಳೆಗಾರರು ಮತ್ತೆ ಅಲ್ಲಿನ ಬೆಳೆಗಾರರು ತುಂಬಾ ಕ್ರಿಯಾಶೀಲರಾಗಿರ್ತಾರೆ. ಹಾಗಾಗಿ ಅವ್ರಿಗೆ ತೋಟದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ಕೊಂಡು ಬರ್ತಾರೆ. ಮಾರ್ಚ್ ಏಪ್ರಿಲ್ ಆಗುವಾಗ ತೋಟದಲ್ಲಿ ಒಂದು ಪೂಜೆ ನಡೀತದೆ, ಎಲ್ಲಾ ತೋಟದಲ್ಲಿ ಕೂಡ. ಅದು ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಪೂಜೆನಲ್ಲಿ ತುಂಬಾ ವಿಜೃಂಭಣೆಯಿಂದ ಆ ಕೂಲಿ ಏನ್ ಸರ್ ಪೂಜೆ ಹೆಸರು ಅಲ್ಲೇ ತೋಟದಲ್ಲಿ ಒಂದು ಯಾವ್ದಾದ್ರು ಒಂದು ಪೂಜೆ ಮಾಡ್ತಾರೆ ಅವರು, ಅಂದ್ರೆ ಹಬ್ಬ ವರ್ಷಕ್ಕೊಂದು ಪೂಜೆ ಅಂತ, ಪೂಜೆ ಪೂಜೆ ಚಾಮುಂಡೇಶ್ವರಿ ತಾಯಿದ ಪೂಜೆ. ಓಕೆ, ಮತ್ತೆ ನಮ್ಮ ಇಲ್ಲಿ ಒಂದು ದೇವಸ್ಥಾನ ಇರ್ತದೆ, ಅದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಪದ್ಧತಿ, ಗ್ರಾಮ ದೇವತೆ ಹಿಂಗೆಲ್ಲ ಇರ್ತದೆ, ಅದನ್ನೆಲ್ಲ ನಿರ್ವಹಿಸ್ಕೊಂಡು ಅವ್ರು ಬರ್ತಾರೆ ಸರ್. ಓಕೆ, ಫೈಲೂರೇ ಸರ್. ಯಾಕೆ ಫೈಲೂರ್ ಆಗ್ತಾರೆ ಅಂತಂದ್ರೆ, ನೀವು ಒಂದು ಕೃಷಿ ಮಾಡಬೇಕು ಅಂತ ಟೊಮೆಟೊ ಬೆಳೆ ಬೆಳೀತೀರಾ, ಅಷ್ಟು ಸುಲಭಕ್ಕೆಲ್ಲ ಅವನು 3 ತಿಂಗಳು ಕಾದು ಬೆಳೆದು ಎಲ್ಲ ಆಗಿದ್ಮೇಲೆ ರೇಟ್ ಡೌನ್ ಆಯ್ತು ಬಿಸಾಕ್ತಾನೆ. ಮಾರ್ಕೆಟ್ ಏನಾಗುತ್ತೆ ಅಂತಂದ್ರೆ ಏರಿಳಿತ ಇರುತ್ತೆ, ಇಲ್ಲಿ ಎಲ್ಲಿ ವಿಫಲ ಆಗ್ತದೆ, ಯಾರನ್ನ ನಾವು ದೂಷಣೆ ಮಾಡೋಂಗಿಲ್ಲ, ಯಾಕಂದ್ರೆ ರೈತರ ಸಂಕಷ್ಟ ನೀವು ಹೆಂಗೆ ಆದ್ರೂ ಕೂಡ ಅಷ್ಟು ಸುಲಭದಲ್ಲಿ ಅದನ್ನ ಪರಿಹಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈಗ ಎಷ್ಟೋ ಸರ್ಕಾರ ಬಂದಿರ್ಬೋದು, ಏನೇ ಆಗಿರ್ಬೋದು, ಏನಾಗುತ್ತೆ ಅಂತಂದ್ರೆ ಇದನ್ನೆಲ್ಲ ಸಹಿಸ್ಕೊಂಡು ಹೋಗ್ಲೇಬೇಕು ರೈತ. ಆತ ಎಷ್ಟು ಕಷ್ಟ ಹೇಳಿದ್ರು ಸುಖ ಹೇಳಿದ್ರು ಕೂಡ ಅವ್ರಿಗೆ ಒಂದು ಸಣ್ಣ ಪ್ರಮಾಣದ ಒಂದು ಪರಿಹಾರ ಸಿಗ್ಬೋದು,
ಆದರೆ ಒಂದು ಜೀವನ ನಿರ್ವಹಣೆ ತುಂಬ ಕಷ್ಟ ಇದೆ ಸರ್. ಯಾಕೆಂದರೆ ಇವತ್ತು ವೆಹಿಕಲ್ಲು ಮನೆಗಳಿಗೆ ಶಿಕ್ಷಣ ಕೊಡೋದ್ರಲ್ಲೇ ರೈತ ಸೋತೋಗ್ಬಿಡ್ತಾನೆ. ಯಾಕೆಂದರೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಯಾವ ರೀತಿ ವ್ಯಾಪಾರೀಕರಣ ಆಗಿದೆ ನಿಮ್ಗೆ ಗೊತ್ತಿದೆ. ಸರ್ಕಾರಿ ಶಾಲೆಗೆ ಇಲ್ಲಿ ಸೇರಿಸೋದೇ ಇಲ್ಲ ಇವಾಗ. ಸೊ ಹಾಗಾಗಿ ನಾವು ಶುಂಠಿಕೊಪ್ಪದಲ್ಲಿ ಇವಾಗ ಒಂದು 3-4 ವರ್ಷದಿಂದ ನಾವು ಆಡಳಿತ ಮಂಡಳಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಏನು ಮಾಡಿದ್ದೀವಿ ಅಂತಂದರೆ ಸರ್ಕಾರಿ ಶಾಲೆಯಲ್ಲೇ ಸರ್ಕಾರಿ ಆಂಗ್ಲ ಮಾಧ್ಯಮವನ್ನು ಮಾಡಿದ್ದೀವಿ. ಸರ್ಕಾರಿ ಇಂಗ್ಲಿಷ್ ಮೀಡಿಯಂ ಹೌದು, ಆಂಗ್ಲ ಮಾಧ್ಯಮ ಮಾಡಿ ಅದಕ್ಕೆ 2 ಟೀಚರ್ನ ತಗೊಂಡು ನಾವೇನು ಮಾಡಿದ್ದೀವಿ ಅಂತಂದಾಗ ಅಲ್ಲಿ 5,000 ರೂಪಾಯಿ ಒಂದು ಪೋಷಕರನ್ನ ನಾವು ತಗೊಳ್ತೀವಿ. 5,000 ರೂಪಾಯಿ ಅವ್ರಿಗೆ ಕೊಡಬೇಕು, ಫೀಸ್ ಕೊಡಬೇಕು, ಶುಲ್ಕ ಪಾವತಿ ಮಾಡಿದ್ರೆ ವರ್ಷಕ್ಕೆ ಕೊಟ್ಟರೆ ನಾವು ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಕೊಡ್ತೀವಿ ಅದಕ್ಕೆ ಮೀರಿ ಈಗ ಶಿಕ್ಷಣ ನಮ್ಮ ವ್ಯವಸ್ಥೆ ತುಂಬ ಬದಲಾವಣೆ ಮಾಡಿದ್ದೀವಿ ಶುಂಠಿಕೊಪ್ಪದಲ್ಲಿ. ಈಗ ನಮಗೆ ವರ್ಷದಿಂದ ವರ್ಷಕ್ಕೆ ಏನಾಗಿದೆ, ಪೋಷಕರು ನಮಗೂ ಸೀಟ್ ಕೊಡಿ ಅಂತ ಬರ್ತಾ ಇದ್ದಾರೆ. ಸೊ ನಾವು ಲಿಮಿಟ್ ಮಾಡಿದ್ದೀವಿ, ಯಾಕಂದರೆ ಸಕ್ಸಸ್ ಕಂಡ ಮೇಲೆ ಮಾಡುವಂತ. ಅದು ಹಂತ ಹಂತವಾಗಿ ಸಕ್ಸಸ್ ಕಂಡಾಗ ನಾವು ಅದನ್ನು ಇನ್ನಷ್ಟು ಸರ್ಕಾರದ ಗಮನ ಸೆಳೆದು 10ನೇ ತರಗತಿವರೆಗೂ ಖಾಸಗಿ ಶಾಲೆಗೆ ಮೀರಿ ಅದನ್ನು ಒಂದು ಶಾಲೆಯಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ನೀವು ತರ್ಡ್, ಇವರು ಎಲ್ ಕೆ ಜಿ ಓದ್ತಿರೋದು? ಎಲ್ಲಿ ಓದ್ತಿರೋದು? ಉದ್ಗಮ ಶಾಂತಿನಿಕೇತನಲ್ಲಿ ಓದೋದಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಎಷ್ಟಲ್ಲ ತೋಟಕ್ಕೆ ಬರ್ತೀರಾ? ಇವತ್ತು ಬಂದಿರೋದಾ? ಇವತ್ತು ಫಸ್ಟ್ ಬಂದಿರೋದಾ? ಅವರೆಲ್ಲ ಬರೋದು ರೇರಾ? ನೋಡಿ, ಇದು ಡಾರ್ಫ್ ಅಂತ, ಕುಬ್ಜ ತಳಿ ಅಂತ ಹೇಳೋದು. ಡಾರ್ಫ್ ಅಂದ್ರೆ ಓಕೆ, ಇದು ಬ್ರೆಜಿಲಿನ ತಳಿ. ಇದು ಬ್ರೆಜಿಲ್, ಇದು ಬ್ರೆಜಿಲಿನ ತಳಿ. ಇದು ಇದನ್ನ ಮೊದಲು ಇಲ್ಲಿ ಬಂದು ಪರಿಚಯ ಮಾಡಿದವರು ನಮ್ಮ ಹಿರಿಯ ಕೃಷಿಕರು ಜರ್ಮಿ ಡಿಸೋಸ್ ಅಂತೇಳಿ. ಸೊ ಅವರು ಒಮ್ಮೆ ಈ ರೀತಿ ನನಗೆ ಟಿವಿ ಚಾನೆಲ್ಗಳೆಲ್ಲ ಹೇಳ್ತಾರೆ, ತುಂಬಾ ಆತ್ಮೀಯರವರು. ಮತ್ತೆ ಅವರು ಕೂಡ ಒಬ್ಬರು ಶುಂಠಿಕೊಪ್ಪದ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ರು, ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಬಹಳ ಇದರಷ್ಟು ಒಂದು ಎಲ್ಲರಲ್ಲಿ ಕೃಷಿಕರಲ್ಲಿ ಒಂದು ಅವೇರ್ನೆಸ್ ನ ತಂದಿದ್ರು. ಸೊ ಹಾಗಾಗಿ ಅವರ ಒಂದು ಪ್ರೇರಣೆನೇ ಇದು ಅಂತ ಹೇಳ್ಬೋದು. ಅವರ ಪ್ರೇರಣೆಯಿಂದ ನಾನು ಕೂಡ ಸ್ವಲ್ಪ ಇಲ್ಲಿ ಡಾರ್ಫ್ ಹಾಕಿದ್ರೆ ಹೇಗೆ ಅಂತ. ಸೊ ಇದು ನಂಗೆ ತುಂಬಾ, ಇದು ನೋಡಿ, ಇದು ತುಂಬಾ ದೊಡ್ಡದಾಗಿದೆ ಮತ್ತೆ ಗೊಂಚಲುಗಳು ಇಷ್ಟಿದೆ. ಇದು 3ನೇ ವರ್ಷದ ತಳಿ. ಇದು ಗಿಡಕ್ಕೆ 3 ವರ್ಷ ಆಯ್ತು. ಇದು 3ನೇ ವರ್ಷ ಕೊಡಗಲ್ ಇದೆ ಫಸ್ಟ್. ಇದು ಡಾರ್ಫ್ ಇಲ್ಲೇ ಫಸ್ಟ್ ಹಾಕಿದ್ದಾರೆ. ತುಂಬಾ ಜನ ಹಾಕಿದ್ದಾರೆ. ನಾವು ಈ ಅವರೆಲ್ಲ ಹಾಕಿದ್ಮೇಲೆ ನಾವು ಕೂಡ ಪ್ರಯೋಗ ಮಾಡುವ ಅಂತ ಹೇಳಿ ನಾವು ಒಂದು 3 ಎಕರೆ. ನೀವು ಕೊಡಗಿನಲ್ಲಿ ಇರುವಷ್ಟು ಪ್ರಕೃತಿಗೆ ಬೆಲೆ ಕೊಡುವಷ್ಟು ನಾನು ಎಲ್ಲಿ ನೋಡಲ್ಲ ಸರ್. ಯಾಕಂದ್ರೆ ನಾವು ಪ್ರಕೃತಿನ ಪ್ರೀತಿ ಮಾಡುವವರು. ಆ ಪ್ರಕೃತಿನ ಪ್ರೀತಿ ಮಾಡಬೇಕು ಅಂತಂದಾಗ ಕೊಡಗಿನವರು, ನೀವು ಕೊಡಗಿನ ಯಾಕೆ ಈ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ ಅಂತಂದಾಗ ಇಲ್ಲಿ ಪ್ರಕೃತಿನ ಉಳಿಸ್ಕೊಂಡಂತ ರೀತಿ, ಆ ಮಹತ್ವ, ಆ ಮರಗಳಿಗೆ ಒಂದು ಮಹತ್ವ ಕೊಡುವಂಥದ್ದು, ಅದನ್ನು ಉಳಿಸ್ಕೊಂಡ ಈ ನಿಟ್ಟಿನಲ್ಲಿ ಇದಕ್ಕೆ ಸ್ಕಾಟ್ಲೆಂಡ್ ಅಂತ ಹೇಳ್ತೀವಿ. ಹೌದು, ಯಾಕಂತಂದ್ರೆ ಪ್ರವಾಸಿಗರು ಬರಕ್ಕೆ ಕಾರಣನೇ ಇಲ್ಲಿನ ಕೃಷಿಕರು. ಕೃಷಿಕರು ಮತ್ತೆ ಇನ್ನು ಯಾರು ಅಭಿವೃದ್ಧಿ ಏನು ಮಾಡಿಲ್ಲ ಇಲ್ಲಿ. ಇಲ್ಲಿ ನಾವು ಟೂರಿಸಂ ಡೆವಲಪ್ಮೆಂಟ್ ಆಯ್ತು, ಪ್ರವಾಸಿಗರು ಏನಲ್ಲ, ಪ್ರವಾಸಿಗರನ್ನ ಇಷ್ಟು ಸ್ಕಾಟ್ಲೆಂಡ್ ರೀತಿ ಸೆಳೆತ ಮಾಡಿದೆ ಕೃಷಿಕರು. ಕೃಷಿಕರು ಕಾಫಿಯನ್ನ ಮರ ಎಲ್ಲ ಮಾಡಿ ಬೆಳೆಸಿ ಈಗ ನೀವು ನೋಡಿ ಇಷ್ಟು ದೂರ ನಡೆಯುವಾಗ್ಲೂ ಕೂಡ ನಿಮ್ಗೆ ಸೆಕೆ ಅನಿಸ್ಲಿಲ್ಲ. ಸಿರುಮಲ್ಲ ಹೋದಂಗಿದೆ, ಯಾಕಂದ್ರೆ ಅಷ್ಟು ಒಂದು ತಂಪಾದ ವಾತಾವರಣ. ನೀವೆಷ್ಟು ಇನ್ನು 17 ಕಿಲೋಮೀಟರ್ ಮುಗಿಸಿಲ್ಲ ಇನ್ನು, ಅಷ್ಟು ಪ್ರಕೃತಿ ದತ್ತವಾಗಿದೆ ಈಗ ನೋಡಿರ್ಬೋದು ನೀವು. ಹೌದು ಹೌದು ಹೌದು. ಯಾಕೆ ಬೈತಾ ಇದ್ದೀರಾ? ಮತ್ತೆ ಬರಬಾರ್ದ ನಾನು ಹಂಗೆ ಹೇಳ್ತಿದ್ದೀರಾ? ನೋಡಿದವ್ರ ಮೇಲೆ ಬೇಜಾರು ಪಡ್ಕೋತಾರೆ. ಯಾರಾದರೂ ನನ್ನಂಥವ್ರು ಇದ್ರೆ ಕಾಫಿ ತೋಟಕ್ಕೆ ಹೋಗೋಣ ಕೆಲಸ ಮಾಡೋಣ ಅನ್ಕೊಂಡ್ರೆ ಬೇಜಾರು ಮಾಡ್ಕೊತಾರೆ ನೋಡಿ ನೀವು ಈ ಥರ ಹೇಳಿದ್ರೆ. ಎಲ್ಲಿ ನೀಲಮಲ್ಲಿ ಮೇಡಮ್? ಹಾಂ, ಎಷ್ಟೊತ್ತಿಗೆ ಊಟ ಮಾಡ್ತೀರಾ? ಊಟ ಎಷ್ಟೊತ್ತಿಗೆ ಮಾಡ್ತೀರಾ? 12:30. ಟೈಮ್ ಎಷ್ಟು ಇವಾಗ? ಟೈಮ್ ಎಷ್ಟು ಮೇಡಮ್ ಇವಾಗ ಗೊತ್ತಿಲ್ವಾ? ಸರ್ ಬಂದೆ. ಓಕೆ, ನಮ್ಮ ಅಬೂಬಕರ್ ಸರು ಎಕ್ಸ್ಪರ್ಟ್ ಅಂತ ಸುಮ್ಮನೆ ಹೇಳಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಕುಯ್ತವ್ರೆ. 58 ವರ್ಷ ಸರ್. ಹಾಂ, 58 ವರ್ಷ. ಕಾಫಿ ಬೀಜ ಕೆಳಗೆ ಬೀಳಬಾರ್ದು ರೀತಿ ಅವರು ತುಂಬಾ ಸೂಕ್ಷ್ಮವಾಗಿ ಕುಯ್ತಿದ್ದಾರೆ. ನಮ್ಮ ಶಿವರಾಜ್ ಕುಮಾರ್ ಅವರಷ್ಟೇ ಎನರ್ಜಿ ಇದೆ ಇವ್ರಿಗೆ ಅಲ್ವಾ? ಅವರು ಮಿನಿ ಶಿವರಾಜ್ ಕುಮಾರ್. ಹೌದಾ? ಮಿನಿ ಶಿವರಾಜ್ ಕುಮಾರ್. ಮತ್ತೆ ಇನ್ನೊಂದು, ಎಲ್ಲಿ ಏನು ನಡೆದ್ರು ಕೂಡ ಅಲ್ಲಿಗೆ ತಕ್ಷಣ ಹೋಗಿ ನಾವು ಇಲ್ಲದಿದ್ರು ಕೂಡ
ಅದು ಏನೇ ಇರಲಿ ಅಪಘಾತ ಆಗಿರ್ಬೋದು ಮನೆಯಲ್ಲಿ ಏನೇ ತೊಂದರೆ ಆದ್ರೆ ತಕ್ಷಣ ಹೋಗ್ತಾರೆ. ಈ ಹಿಂದೆ ಅವರಿಗೆ ಗ್ರಾಮ ಪಂಚಾಯತಿಯಿಂದ ಒಬ್ಬ ಭೂಕುಸಿತ ಆಯ್ತು ನಮ್ಮ ಶುಂಠಿಕಪ್ಪ ನಮ್ಮ ಕೊಡಗಿನಲ್ಲಿ. ಅವಾಗ ಭೂಕುಸಿತ ಆದಂತ ಸಂದರ್ಭದಲ್ಲಿ ಆ ಮುಂಚೂಣಿಯಲ್ಲಿ ನಿಂತು ಎಲ್ಲ ಮನೆ ಮನೆಗೆ ಹೋಗಿ ಅವ್ರನ್ನ ತಕ್ಷಣಕ್ಕೆ ಇವರು ಕೂಡ ಮುಂದೆ ನಿಂತಿದ್ರು. ಗ್ರಾಮ ಪಂಚಾಯತಿ ಗುರುತಿಸಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರು. ಸರಿ, ಇವಾಗ ನೀವು ಯಾವ ಕಡೆ ಹೊರಡ್ತೀರಾ? ಎಲ್ಲಾದ ಕೆಲಸ ಇದೆಯಾ? ತುಂಬ ಒಂಥರ ಗ್ರೀನೇ ಕಾಣ್ತಾ ಇದೆ ಅಲ್ವಾ? ನಿರ್ವಹಣೆ ನೀವು ಒಳಗೆ ನೋಡ್ಬೋದು, ತುಂಬಾ ಗ್ರೀನ್ ಇದೆ. ಈಗ ನಾವು ಒಂದು ಹಣ್ಣು ಒಂದು ರೌಂಡ್ ಮಾತ್ರ ಕುಯ್ದಿದೀವಿ. ಓಕೆ ಸರ್, ಇದಕ್ಕೆ ಯಾವ್ದೋ ಹುಳಗಳು ಅಂದ್ರೆ ಪ್ರಾಣಿಗಳು ಬಂದು ತಿನ್ನೋದು ಆ ತರ ಎಲ್ಲಾ ಮಾಡ್ತಲ್ಲ? ಬೆರಿ ಬೋರರ್ ಅಂತ ಇದೆ, ರೋಬಸ್ಟಕ್ಕೆ ಬೆರಿ ಬೋರರ್ ಅಷ್ಟು ಸುಲಭಕ್ಕೆ ಅಟ್ಯಾಕ್ ಆಗೋದಿಲ್ಲ. ಇದು ನಮ್ದು ಹಳೆ ಗಿಡ, ನೀವು ಅದೇ ಅರಬಿಕ್ ಆದ್ರೆ ತಕ್ಷಣ ಹಾಕಿದ ಒಂದು ವರ್ಷಕ್ಕೆಲ್ಲ ನಮ್ ತಿಂದು ನಮ್ಗೆ ಕೃಷಿಕರಿಗೆ ಅದು ದೊಡ್ಡ ಸಮಸ್ಯೆ. ಅದು ದೊಡ್ಡ ಸಮಸ್ಯೆ ನಮ್ಗೆ ಅದೇ. ಸರ್, ಇದು ಗಿಡಗಳ ಮಧ್ಯೆ ಒಂಚೂರು ಬಿಸಿಲೇ ಹೋಗಲ್ಲ ಬೆಳಕು? ಒಂದ್ ನಿಮಿಷ ಸರ್, ನಾವು ಹೋಗ್ಬಿಟ್ಟು ಬರ್ತೀನಿ ಒಂದ್ ರೌಂಡು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಅಂದ್ರೆ ಒಂಚೂರು ಬಿಸಿಲೇ ಬರಲ್ಲ. ಇದ್ರೊಳಗಡೆ ಬಂದ್ಬಿಟ್ರೆ ಒಂಥರ ಚಪ್ರ ತರ ಇದೆ ನೋಡಿ. ನಾನು ಕಾಣಿಸ್ತಿದ್ದೇನೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಬಟ್ ಅಷ್ಟೊಂದು ನೆರಳಿದೆ ಅಲ್ವಾ? ನೆರಳಿದೆ ಅಲ್ವಾ? ಒಂಚೂರು ಬಿಸಿಲೇ ಒಳಗಡೆ ನಾಟಲ್ಲ. ಹಾಂ ಹಾಂ, ಅದೇ ಯಾವಾಗಲೇ ತೋರಿಸಿದ್ರಲ್ಲ ನೀವು. ಇದರಲ್ಲಿ ಮೆಣಸು ಬಿಟ್ರೆ ಬಿಟ್ರೆ ಏನಂತಂದ್ರೆ ಇದರಲ್ಲಿ ನೀರಿನ ಅಂಶ ಯಥೇಚ್ಛವಾಗಿರುತ್ತೆ. ಓಕೆ, ಹಾಗಾಗಿ ಎಲ್ಲಾ ಕೃಷಿಕರು ಏನ್ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ಹೆಚ್ಚಾಗಿ ಮೆಣಸಿನ ಬಿಡ್ತಾರೆ. ಸಿಲ್ವರ್ ಬಿಟ್ಟಾಗ ಗೆದ್ದಲು ಹುಳ ಅಂತ ಇರ್ತಾರೆ, ಗೆದ್ದಲು ತಿನ್ನೋದಂತ ಆ ಮಣ್ಣು ನೋಡಿ ಗೊತ್ತಾಯ್ತು. ಅದೇನಾಗುತ್ತೆ, ಇದನ್ನ ತಿನ್ಬಿಡ್ತದೆ ಅವಾಗ ನಾವು ನೆಟ್ಟು ಒಂದು ಮೆಣಸು ಬಳ್ಳಿ ಚೆನ್ನಾಗಿ ಬರ್ತದೆ, ಅದು ಕ್ರಮೇಣ ಹೋಗ್ತದೆ. ಇದ್ರಲ್ಲಿ ಹೆಂಗೆ ಅಂತಂದ್ರೆ ನೀರಿನಂಶ ಚೆನ್ನಾಗಿರ್ತದೆ. ಈಗ ಕಾಫಿ ಸಂಶೋಧನಾ ಮಂಡಳಿ ಅದೇ ಹೇಳ್ತಿರೋದು, ನೀವು ಅದ್ರಲ್ಲಿ ಹಾಕಿದಾಗ ಗೆದ್ದಲು ಹುಳ ತಿಂದಾಗ ಅಲ್ಲಿ ಅದೇನಾಗುತ್ತೆ ಅಂತಂದಾಗ ರೋಗ ಬರುತ್ತೆ. ಓಕೆ ಸರ್, ಇವಾಗ ಈ ಪಾನವಾಳ ಅಂತ ಹೇಳಿದ್ರಲ್ಲ ಮರ, ಇದಕ್ಕೆ ಕೊಡಗಲ್ಲಿ ಮಾತ್ರ ಈ ಹೆಸರ ಅಥವಾ ಎಲ್ಲ ಕಡೆ ಬೆಳಿಬಹುದಾ? ಇದು ಎಲ್ಲ ಕಡೆ ಬೆಳಿಬಹುದು, ಬಟ್ ಎಲ್ಲ ಕಡೆ ಏನಾದ್ರು ಈಗ ಇಲ್ಲ ಕಡೆ ಅಂತಂದ್ರೆ ಅದಕ್ಕೆ ಒಂದೊಂದು ಹೆಸರು ಇದೆ. ನಾವು ಈ ಪಾನವಾಳ ಪಾರಿವಾಳ ಅಂತ ಒಂದೊಂದು ಒಂದೊಂದು ಹೆಸರು ಹೇಳ್ತಾರೆ ಇಲ್ಲಿ. ಅದು ಇನ್ನೊಂದು ವರದಾನ ಏನಂತಂದ್ರೆ ಅದಕ್ಕೆ ದೊಡ್ಡ ಡಿಮ್ಯಾಂಡ್ಸ್ ಏನಿಲ್ಲ. ಅದು ಈಗ ಮೆಣಸು ಹೋಯ್ತು ಅಂತಂದ್ರೆ ಅದನ್ನ ಅದು ಸೌದೇನೂ ಆಗಲ್ಲ, ಅದು ತುಂಬಾ ಲೈಟ್ ವೇಟ್ ಆಗುತ್ತೆ. ಅದು ಒಣಗದ ಮೇಲೆ ಪ್ಲೈವುಡ್ ಮತ್ತೆ ಹೋಗ್ತದೆ ಬೆಂಕಿಪಟ್ಟಣಕ್ಕೆ. ಬೆಂಕಿಪಟ್ಟಣಕ್ಕೆ ಅದೇನು ನಮ್ಗೆ ನಷ್ಟ ಆಗೋದಿಲ್ಲ. ಆದ್ರೆ ತಗೊಳ್ಳುವಾಗ ಕಟ್ಟಿಂಗ್ ಮಾಡುವಾಗ ತೋಟದಲ್ಲಿ ನೀಟಾಗಿ ನೋಡ್ಕೊಂಡು ಮಾಡ್ಬೇಕು, ಗಿಡಗಳಿಗೆ ಡ್ಯಾಮೇಜ್ ಆಗದಂಗೆ. ಅದು ನಮ್ಗೆ ಒಂದು ಆರ್ಥಿಕವಾಗಿ ರೈತರಿಗೆ ಅನುಕೂಲವಾಗುವಂತದ್ದು. ಓಕೆ ಓಕೆ, ಅಂತ ದೊಡ್ಡ ಪರಿಸ್ಥಿತಿ ಎಲ್ಲದಿದ್ರು ನಾವು ಯಾವ್ದು ವೇಸ್ಟ್ ಮಾಡಲ್ಲ. ವೇಸ್ಟ್ ಆಗಲ್ಲ, ಹೌದು. ಎರಡು ಮರ ಬಿದ್ರು ವೇಸ್ಟ್ ಮಾಡಲ್ಲ, ಒಂದು ಕಾಫಿ ಬಿದ್ರು ವೇಸ್ಟ್ ಮಾಡಲ್ಲ. ಹೌದು, ರೈತರಿಗೆ ಏನೆಲ್ಲ ಅನುಕೂಲ ಆಯ್ತದೆ ಎಲ್ಲ ನಾವು ಮಾಡ್ಕೊಳ್ತೀವಿ. ಓಕೆ ಸರ್, ಇಲ್ಲಿ ಗದ್ದೆ ಏನಾದ್ರೂ ಮಾಡಿರೋದು ಇದೆಯಾ? ಹೋದ್ರು ಕೃಷಿ ರಂಗ ಯಾವ ರೀತಿ ಆಗಿದೆ ಅಂತಂದಾಗ ಇದು ಮುಂದಕ್ಕೆ ತೆಗೆದುಕೊಂಡು ಹೋಗಕ್ಕೆ ಕಷ್ಟ ಸಾಧ್ಯ ಅಂತಂದಾಗ ಯಾರು ಕಾಫಿ ತೋಟದಲ್ಲಿ ಕೆಲಸ ಮಾಡಲ್ಲ. ಓಕೆ, ಮಕ್ಕಳೆಲ್ಲ ಬೆಂಗಳೂರು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಡಾಕ್ಟ್ರು ಎಲ್ಲ ಆಗ್ಬಿಟ್ರು. ಸೊ ನಾವಂತೂ ಇಲ್ಲಿ ಈಗ ಚಿನ್ನದ ರೇಟ್ ಕೊಡ್ತೀನಿ ಅಂದ್ರೂ ಮಾರಾಟ ಮಾಡಕ್ಕೆ ನಾವು ತಯಾರಿಲ್ಲ. ಓಕೆ, ಇರಲಿ ಅಂತ ನಮ್ಮ ಮಾಲೀಕರು ಅದೇ ಹೇಳೋದು, ಅಲ್ಲಿ ಇರಲಿ, ನಮ್ಗೇನು ತೊಂದರೆ ಇಲ್ಲ. ಓಕೆ, ಅದು ಟಾಟಾ ಕಂಪನಿಯವ್ರ ಜೊತೆನೆ ಇದ್ದೀರಾ? ಹೌದು, ನಾವು ಆ ಕಡೆ ಕಡೆ ಒಂದೇ ಬೌಂಡ್ರಿ ನಮ್ದು. ಹೌದು, ಅಕ್ಕಪಕ್ಕದವ್ರು ನಾವು. ಅವ್ರು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ, ನಮ್ಗೂ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಕಾಂಟ್ಯಾಕ್ಟ್ ಅಲ್ಲೆಲ್ಲ ಇದ್ದೀರಾ ಅಂದ್ರೆ ರೈಟರ್ ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಇದ್ದೀನಿ, ಅವರೊಟ್ಟಿಗೆ ತುಂಬಾ ಆತ್ಮೀಯರಾಗಿದ್ವಿ ನಾವು. ಏನನ್ನ ನಾನು ಪಂಚಾಯತಿಲಿ ಇರೋದ್ರಿಂದ ಅನೇಕ ತೋಟದ ಮಾಲೀಕರು, ಮ್ಯಾನೇಜರು, ರೈತರು, ಯಾಕೆಂದ್ರೆ ನಾವು ಸಲಹೆಗಳನ್ನ ಕೇಳ್ಕೊಳ್ತೀವಿ. ಹೌದು, ಆ ಸಲಹೆ ಎಲ್ಲ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ ಸರ್, ಇವಾಗ ನಿಮ್ಗೆ ಒಪ್ಪಿಗೆ ಇದ್ರೆ ನಿಮ್ಮ ನಂಬರ್ನ ಡಿಸ್ಪ್ಲೇ ಮಾಡ್ಬೋದು, ಅಕಸ್ಮಾತ್ ಯಾರಾದರೂ ಶುಂಠಿಕೊಪ್ಪದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? ಖಂಡಿತ ಮಾಡಿ ಸರ್. ಸೊ ಒಂದು ಒಳ್ಳೆ ವಿಚಾರನೂ ನಡೀಲಿ ನಮ್ಮ ಬ್ಲಾಗಿಂದ ಅಲ್ವಾ? ಖಂಡಿತ ಸರ್, ನಿಮ್ಮ ನಂಬರ್ ನಾನು ಇಸ್ಕೊಂತೀನಿ. ಆಯ್ತು ಸರ್, ಇವಾಗ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ? ಆಯ್ತು ಸರ್, ಎಕ್ಸಿಟ್ಗೆ ಹೋಗ್ತಾ ಇದ್ದೀವಿ. ಓಕೆ, ಎಕ್ಸಿಟ್ ಪಾಯಿಂಟ್ಗೆ ನಾವು ಸುತ್ತಕೊಂಡು ಕರ್ಕೊಂಡು ಬಂದಿದ್ದೀವಿ. ಓಕೆ ಓಕೆ, ಇದೆಲ್ಲ ಈ ವರ್ಷ ನಾವು ತೋಟ ಮಾಡ್ತೀವಿ, ಎಲ್ಲ ಇದು ಅರಬಿಕ ಪ್ಲಾಂಟ್ ಇತ್ತು, ಎಲ್ಲ ಕಡ್ದಿದ್ದೀವಿ. ಓಕೆ, ಇಲ್ಲೆಲ್ಲ ನಾವು ಇವಾಗ ಏನು ಮಾಡ್ತೀವಿ ಅಂತಂದ್ರೆ ಅರಬಿಕನ ನ್ಯೂ ಪ್ಲಾಂಟ್ ಮಾಡ್ತಾ ನ್ಯೂ ಪ್ಲಾಂಟ್ ಎಲ್ಲ ಕಡ್ದು ತೆಗ್ದಾಯ್ತು. ಈ ಸಲ ಇದನ್ನೆಲ್ಲ ಮಟ್ಟ ಮಾಡಿ ತುಂಬ ವ್ಯವಸ್ಥಿತವಾಗಿ ಒಂದು ಪ್ಲಾಂಟ್ ಮಾಡ್ತಾ ಇದ್ದೀವಿ 2 ಎಕರೆ. ಹೌದು, ಇದು ಕಾಫಿ ಕುಯ್ದಂಗೆ ನಾವು ಅದರ ಎಲ್ಲ ತೆಗೆದು ಅದನ್ನು ಸುಟ್ಟಾಕಿದ್ವಿ. ಈಗ ಬಾಳೆ ಎಲ್ಲ ಇದೆ, ಓಕೆ, ಅದನ್ನೆಲ್ಲ ತೆಗೆದು ಈಗ ವ್ಯವಸ್ಥಿತವಾಗಿ ಒಂದು ಅರಬಿಕ ತೋಟ ಚೆನ್ನಾಗಿ ಮಾಡಬೇಕು. ಸರ್, ಬಾಳೆ ಯಾವ ಥರ ಸರ್ ಇದು ಬೆಳೆ?
ಎಷ್ಟು ಸಮಯಕ್ಕೆ ಬರುತ್ತೆ? ಬಾಳೆ ನಾವೇನು ಅಂತಂದ್ರೆ ಬಾಳೆ ಕಾಫಿ ಗಿಡಕ್ಕೆ ಒಳ್ಳೇದಲ್ಲ ಸರ್, ನಾವು ಮನೆಗೆ ಯೂಸ್ ಆಗ್ಲಿ ಅಂತ ಹಾಕುವಂಥದ್ದು ನಮ್ಮ ಕೆಲಸ ಕಾರ್ಮಿಕರಿಗೆ. ಇದರಿಂದ ಕಮರ್ಷಿಯಲ್ ಆಗಿ ಏನು ಇಲ್ಲ, ಕಮರ್ಷಿಯಲ್ ಆಗಿ ನಾವು ಚಿಂತೆ ಮಾಡಕ್ ಆಗಲ್ಲ ಸರ್, ಅದರಿಂದ ಆಗೋದಿಲ್ಲ. ಬಟ್ ನಾವು ಈ ಬಾಳೆ ಗಿಡ ಹಾಕಿರೋ ಉದ್ದೇಶ ಏನಂತಂದ್ರೆ, ಸುತ್ತಮುತ್ತ ಹಬ್ಬ ಹರಿದಿನಗಳು ಬರ್ತದೆ, ದೇವಸ್ಥಾನದ ಪೂಜೆಗಳು ಬರ್ತದೆ, ಹಾಗಾಗಿ ಅದನ್ನ ನಮ್ಮ ಮಾಲೀಕರು ಫ್ರೀಯಾಗಿ ಕೊಡೋದು, ಯಾರ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ. ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಯಾರೇ ಇಲ್ಲಿ ನಮ್ಮ ಕಾರ್ಮಿಕರು ಇರ್ಬೋದು, ಅವರ ಮನೆ ಮನೆಗಳಲ್ಲಿ ಮದುವೆ ಸಮಾರಂಭ ಏನೇ ಇದ್ರು, ಅದ್ರ ಎಲೆಯಿಂದ ಹಿಡಿದು ಬಾಳೆಯಿಂದ ಹಿಡಿದು ಗಣೇಶ ಚತುರ್ಥಿ ಇರ್ಬೋದು, ಫ್ರೀಯಾಗಿ ಕೊಡ್ತಾರೆ. ಅದ್ರ ರೂಪಾಯಿ ದುಡ್ಡು ತಗೊಳ್ಳೋದಿಲ್ಲ. ಗ್ರೇಟ್. ಅವ್ರು ಹಾಗಾಗಿ ಅದನ್ನ ಬೆಳೆಸ್ಕೊಂಡಿರೋದು. ಈಗ ಅದು ನಿರ್ವಹಣೆ ಕಷ್ಟ, ಅದು ತೋಟದಲ್ಲಿ ಎಲ್ಲಿ ಬೇಕೋ ಅಷ್ಟು ಬಿಟ್ಟು ಮತ್ತೆಲ್ಲ ಅದನ್ನ ತೆಗಿಯಕ್ಕೆ ಹೇಳಿದ್ದಾರೆ. ಇವಾಗ ನಾವು ಕುಟ್ಟಪ್ಪ ಸರ್ ಅವರು ಮೇಂಟೈನ್ ಮಾಡ್ತಿರುವಂತಹ ತೋಟದ ಅಂದರೆ 17 acres ಅವರು ತೋಟ ಮೇಂಟೈನ್ ಮಾಡ್ತಿರೋದು. ಬಟ್ ನಾವೊಂದು ಎಷ್ಟು ಕಿಲೋಮೀಟರ್ ನಡೆದಿರ್ಬೋದು ಸರ್ ಇವಾಗ? ಸರ್ ನಾವು ಹೆಚ್ಚು ಕಡಿಮೆ ಕಿಲೋಮೀಟರ್ ನಡೆದಿಲ್ಲ. ಇಲ್ಲ, ಕಿಲೋಮೀಟರ್ ಆಗಿದೆ. ಆಗಿದೆಯಾ? ಗೊತ್ತಾಗಿಲ್ಲ ನಿಮಗೆ. ಓಕೆ. ನಡೆದು ನಡೆದು ಗೊತ್ತಾಗಿಲ್ಲ ನಮಗೆ. ಹ್ಞೂ. ಎಷ್ಟು ನಡೆದ್ರು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹೋಗಲಿ, ಒಂದು ಹೆಚ್ಚು ಕಮ್ಮಿ 1.5 kilometers ನಡೆದಿದೆ. 3 kilometers ನಡೆದಿದ್ದಾರೆ. ಓಕೆ, 3 kilometers ನಡೆಸಿದ್ದಾರೆ ಕುಟ್ಟಪ್ಪ ಸರ್. ಬಟ್ ಒಂದು ಒಳ್ಳೆ ಪರಿಶುದ್ಧವಾದ ಗಾಳಿ ಕೊಟ್ಟಿದ್ದಾರೆ, ಅದರಿಂದಾಗಿ ನನಗೆ ಸುಸ್ತು ಆಗಿಲ್ಲ, ಏನು ಅನಿಸಿಲ್ಲ. ಇವಾಗ ನಾನು ಸರ್ ನಂಬರ್ ಇಸ್ಕೊಂಡು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಯಾರಿಗಾದರೂ ಸುಂಟಿ ಕಬ್ಬದವರು ಅಥವಾ ಯಾರೇ ಆಗಿರ್ಬೋದು ಅವ್ರಿಗೆ ಏನಾದರೂ ಸಲಹೆ ಬೇಕು, ಕೃಷಿ ಇದೆ ಅಲ್ವಾ ಸರ್, ಕಾಫಿ ಬೆಳೆಯಲ್ಲಿ ಏನಾದ್ರು ಸಲಹೆ ಬೇಕು ಅಂತ ಹೇಳಿದ್ರೆ ಇವ್ರು ಹೆಲ್ಪ್ ಮಾಡ್ತಾರೆ. ಸರ್ ನಂಬರ್ ಹೇಳ್ಬಿಡಿ. ಹಾಗೆ 9480 ಓಕೆ 60 47 65 ಪ್ರಸಾದ್ ಕುಟ್ಟಪ್ಪ ಶುಂಟಿಕೊಪ್ಪ. ಓಕೆ, ಇವರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು. ನಿಮ್ಗೇನಾದರೂ ಡೌಟ್ಸ್ ಇದೆಯಾ, ಸಲಹೆ ಬೇಕಾ ಅಥವಾ ಸುಂಟಿಕೊಪ್ಪದಲ್ಲಿ ಏನೋ ಹೆಲ್ಪ್ ಬೇಕಾ, ಇವ್ರಿಗೆ ಕಾಲ್ ಮಾಡಿ ಎನಿ ಟೈಮ್. ಇವರು ಏನೇ ಸಂಭವಿಸಿದ್ರು, ಯಾರಿಗೇನು ಸಂಭವಿಸೋದು ಬೇಡ, ಏನೇ ನಡೆದ್ರು ಕೂಡ ನಮ್ಮನ್ನು ಸಂಪರ್ಕ ಮಾಡಿ, ನಮ್ಮಿಂದ ಆದಂಥ ಪ್ರಾಮಾಣಿಕ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ ಕೂಡ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಹೊರಡ್ತೀನಿ. ಇಲ್ಲ, ನಾನು ಹಾಗೇನೆ ಬಂದಿದ್ದೆ. ರೈಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್, ಒಂದು ಶುದ್ಧವಾದ ಗಾಳಿ ಕೊಟ್ಟಿದ್ದೀರಾ. ಬಾ ಬಾಯ್ ಬಾ ಬಾಯ್ ಬಾ ಬಾಯ್, ನಾನು ಕಳಿಸ್ತೀನಿ, ನಂಬರ್ ಇದೆ. ಓಕೆ. ಇಷ್ಟು ಹೊತ್ತು ನಾವು ಒಂಥರ ಕೃಷಿ ದರ್ಶನ ನೋಡ್ದಂಗೆ ಆಯ್ತಾ ಫ್ರೆಂಡ್ಸ್? ಹೌದು, ನನಗೂ ಹಂಗೆ ಅನ್ನಿಸ್ತು, ಕೃಷಿ ದರ್ಶನ ಪ್ರೋಗ್ರಾಮ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ. ಬಟ್ ಆದರೂ ಕೂಡ ಬರೀ ಜಾಲಿ ಮಾಡಿದ್ರಾಗಲ್ಲ, ಇನ್ಫಾರ್ಮೇಷನ್ ಕೂಡ ಇರಬೇಕು ಕೆಲವೊಂದು ಸರಿ. ಆ ಜೀವನ ಅಂದ್ರೇ ಹಾಗೆ, ಕೆಲವೊಂದು ಎಪಿಸೋಡ್ಗಳು ಬರ್ತಾ ಹೋಗುತ್ತೆ, ಅನಿರೀಕ್ಷಿತವಾಗಿರುತ್ತೆ, ಅದನ್ನೆಲ್ಲ ನಾವು ಸ್ವೀಕರಿಸ್ಬೇಕು. ಬನ್ನಿ, ನಾವಿವಾಗ